ಭಾರತ ದೇಶ ಹಲವು ಬಗೆಯ ಕಲೆ ಸಂಸ್ಕೃತಿಗಳ ಆಗರ. ಅದರಲ್ಲೂ ನಮ್ಮ ಗ್ರಾಮೀಣ ಜನಪದ ಕಲೆಗಳು ಭಾರತವನ್ನು ಸಾಂಸ್ಕೃತಿಕವಾಗಿ ಶ್ರೀಮಂತವಾಗಿಸಿದೆ. ಹಳ್ಳಿಗರ ಜೀವನದಲ್ಲಿ ಬೆರೆತು ನೈಜವಾಗಿ ಚಿಗುರಿದ ಕರುನಾಡಿನ ಜನಪದ ಚಿತ್ರಕಲೆಯೇ ಹಸೆ ಚಿತ್ತಾರ. ಹಸೆ ಎಂದರೆ ಶುಭ ಸಮಾರಂಭಗಳಲ್ಲಿ ಹಾಕುವ ಪೀಠ ಎಂದು ಅರ್ಥೈಸಬಹುದು. ಕರ್ನಾಟಕದ ಮಲೆನಾಡು ಭಾಗಗಳಾದ ಶಿವಮೊಗ್ಗ, ಚಿಕ್ಕಮಗಳೂರು, ಉತ್ತರ ಕನ್ನಡ ಪ್ರಾಂತ್ಯದ ರೈತರ ಮನೆಗಳ ಆವರಣದ ಶೋಭೆ ಈ ಹಸೆ ಚಿತ್ತಾರ. ಕರ್ನಾಟಕದ ಜನಪದ ಚಿತ್ರಕಲೆಯಲ್ಲಿ ಹಸೆ ಅನ್ನುವುದು ಒಂದು ಪ್ರಮುಖವಾದ ಚಿತ್ರಕಲೆ. ಇದು ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಕಾರವಾರ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕಂಡುಬರುವಂಥ ಒಂದು ಚಿತ್ರಕಲೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಲ್ಲಿ ರೈತರ ಮನೆಗಳಲ್ಲಿ ಈ ಹಸೆ ಚಿತ್ರಗಳನ್ನು ನಾವು ಹೆಚ್ಚಾಗಿ ಕಾಣ್ತೀವಿ. ರೈತರು ತಮ್ಮ ಜೀವನದ ಒಂದು ಭಾಗವಾಗಿ ಈ ಚಿತ್ರಕಲೆಯನ್ನು ಬೆಳೆಸ್ತಾ ಬಂದಿದ್ದಾರೆ. ಮೂಲವನ್ನು ಹುಡುಕುತ್ತಾ ಹೋದರೆ ಗುಹಾ ಚಿತ್ರಗಳೇ ಹಸೆ ಚಿತ್ರಕ್ಕೆ ಪ್ರೇರಣೆ. ಗೋಡೆ ಮೇಲೆ ರಚಿಸುವ ಚಿತ್ರಗಳು ಆಯಾ ಪ್ರದೇಶದ ಸಂಸ್ಕೃತಿಗನುಗುಣವಾಗಿ ಭಿನ್ನ ಭಿನ್ನ ರೂಪಗಳನ್ನು ಪಡೆದು ಗುಜರಾತ್ನಲ್ಲಿ ಕಚ್ ಎಂದು, ಬಿಹಾರದಲ್ಲಿ ಮಧುಬನಿ ಎಂದು, ಬಂಗಾಳ ಒಡಿಶಾಗಳಲ್ಲಿ ಪಟಚಿತ್ರವೆಂದು, ಮಹಾರಾಷ್ಟ್ರದಲ್ಲಿ ವಾರ್ಲಿ ಎಂದು, ಕರ್ನಾಟಕದಲ್ಲಿ ಹಸೆ ಚಿತ್ರವೆಂದು ಹೆಸರಾಗಿ ಬೆಳೆದು ಬಂದಿದೆ. ಭೂಮಿ ಹುಣ್ಣಿಮೆ ಹಬ್ಬದಲ್ಲಿ ನೈವೇದ್ಯದ ಬುಟ್ಟಿಗಳನ್ನು ಶೃಂಗರಿಸುವ ಮೂಲಕ ಕರ್ನಾಟಕದಲ್ಲಿ ಹಸೆಯ ಪದ್ಧತಿ ಪ್ರಾರಂಭವಾಯಿತು ಎಂಬುದು ಹಿರಿಯರ ಅಭಿಪ್ರಾಯ. ವರ್ಷಕ್ಕೊಮ್ಮೆ ತಮ್ಮ ಬೆಳೆ ಹಸನಾಗಲಿ ಎಂದು ರೈತರು ಭೂಮಿ ತಾಯಿಯನ್ನು ಪೂಜಿಸುವ ಪದ್ಧತಿಯೇ ಭೂಮಿ ಹುಣ್ಣಿಮೆ. ಆ ದಿನ ಬಗೆ ಬಗೆಯ ಖಾದ್ಯಗಳನ್ನು ತಯಾರಿಸಿ ಹಸೆ ಚಿತ್ರದಿಂದ ಶೃಂಗರಿಸಿದ ಬುಟ್ಟಿಯಲ್ಲಿ ತುಂಬಿ ಮನೆ ಮಂದಿಯೆಲ್ಲ ತೋಟಕ್ಕೆ ತೆರಳಿ ಭೂತಾಯಿಗೆ ನಮಿಸಿ ಅಲ್ಲೇ ಭೋಜನವನ್ನು ಪೂರೈಸಿ ಬರುವುದು ಭೂಮಿ ಹುಣ್ಣಿಮೆಯ ವಿಶೇಷ. ಭೂಮಿಯನ್ನು ಪೂಜಿಸುವ ಸಂದರ್ಭದಲ್ಲಿ ಬಿದಿರಿನ ಬುಟ್ಟಿಗೆ ಸಗಣಿ ಹಾಗೂ ಕೆಮ್ಮಣ್ಣನ್ನು ಬಳಿದು ಒಣಗಲು ಬಿಟ್ಟು ಅದರ ಮೇಲೆ ಶ್ರದ್ಧೆಯಿಂದ ಹಸೆ ಚಿತ್ರವನ್ನು ಬಿಡಿಸುತ್ತಾರೆ. ಪೂಜಿಸಿದ ನಂತರ ಆ ಬುಟ್ಟಿಯನ್ನು ತೊಳೆದು ಮರುವರ್ಷದ ಭೂಮಿ ಹುಣ್ಣಿಮೆಗೆ ಮತ್ತೊಂದು ಚಿತ್ರದಿಂದ ಶೃಂಗರಿಸುತ್ತಾರೆ. ಭೂಮಿ ಹುಣ್ಣಿಮೆಯನ್ನು ಹೊರತುಪಡಿಸಿದರೆ ಹಸೆ ಕಾಣುತ್ತಿದ್ದುದು ಮದುವೆ ಮನೆಗಳಲ್ಲಿ. ಪ್ರತಿ ರೈತರ ಮನೆಯ ಮದುವೆಗಳಲ್ಲಿ ಹಸೆಗೋಡೆ ಇರುವುದು ಕಡ್ಡಾಯ. ಮದುವೆ ಮನೆ ಹಸೆಗಳಲ್ಲಿ ಹಲವು ವಿಧ. ಮೂಲವಾದ ಹಸೆಗೋಡೆ ಚಿತ್ರ, ವಧುವರರಿಗಾಗಿ ಆರತಿ ಚಿತ್ರ, ಮನೆ ದೇವರಿಗೆಂದು ತೇರಿನ ಚಿತ್ರ,
ಹಿರಿಯರ ಗೌರವಾರ್ಥವಾಗಿ ಚಿನ್ನಾಣಿ ಚಿತ್ರ ಇತ್ಯಾದಿ. ಇದು ಹಸೆಗೋಡೆ ಚಿತ್ತಾರ ಅಂತ ಕರಿತೀವಿ ನಾವು. ಹಸೆಗೋಡೆ ಅಂತ ಅಂದರೆ ಮದುವೆ ಟೈಮಿಗೆ ಮಾತ್ರ ಮಾಡೋದು, ಎಲ್ಲಾಗಲೂ ಮಾಡೋಕ್ಕಾಗಲ್ಲ. ಮದುವೆಗೆ ಮಾತ್ರ ಹಸೆಗೋಡೆ ಚಿತ್ತಾರ ಅಂದರೆ ಇದು ಎರಡು ನಾಲ್ಕು ಕಂಬ. ಈ ಕಂಬದಲ್ಲಿ ಇದು ನಿಲಿಕೊತ್ತು, ಇದು ಗೊಂಬೆ ಸಾಲು, ಇದು ಪಪ್ಪಳಿ. ಈ ಪಪ್ಪಳಿ ಅಂತ ಅಂದರೆ ನಾವು ನಾಲ್ಕು ಮನೆ ನಾಲ್ಕು ಕಂಬ ನಿಲ್ಲಿಸಿ ಕಂಬದ ಮೇಲೆ ಗರ್ಜಿಸ್ಕೊಡ್ಬೇಕಾದ್ರೆ ಆ ಕಡೆ ಈ ಕಡೆ ಅಡ್ಡಾಳಿ ಇಡಬೇಕಾದ್ರೆ ಆ ಗರ್ಜಿಗೆ ನಾವು ಪಪ್ಪಳಿ ಅಂತ ಹೇಳ್ತೀವಿ. ಅದು ಇದು ಪಪ್ಪಳಿ, ಇದು ಗೊಂಬೆ ಸಾಲು. ಇವೆರಡು ಮದುಮಕ್ಕಳಿಗೆ ನಾವು ಬೇರೆ ದೇಶಕ್ಕೆ ನೀರು ಕೇಳಲ್ಲಿ ಮಣ್ಣಿನ ಕುಂಭದಲ್ಲಿ ನೀರಿಟ್ಟು ಕೇಳ್ಕುಂಬ ಅಂತ ಕರಿತೀವಿ. ಅವು ಈ ಎರಡು ಕುಂಭ. ಅದ್ರ ಮೇಲೆ ಮಾವಿನ ಕೊನೆ, ಇದು ಗರಗಸ ಸಾಲು, ಇದು ಹಕ್ಕಿ, ಇದು ಮಾದನ ಕೈ. ಮಾದನ ಕೈ ಅಂದರೆ ನಮ್ಮ ಮನೆ ದೇವ್ರ ಕೈ ಅಂತ. ಅದ್ರ ಮೇಲೆ ಮಾವಿನ ಕೊನೆ. ಇವು ವಾಲದ್ದರು. ವಾಲದ್ದರು ಅಂತಂದರೆ ಆವಾಗ ಹುರಿಜನರು ಗುರುಜನರು ಅಂತ ವಾಲ್ಗೆ ಮಾಡೋರು, ಅವರೇ ಮಾಡೋರು. ತೇರಿನ ಚಿತ್ರದಲ್ಲಿ ಕಂಬ, ಕಳಶ, ದೇವರ ಪೀಠ, ಕೋಳಿ ಮುಂತಾದವುಗಳನ್ನು ಚಿತ್ರಿಸುತ್ತಾರೆ. ವಿಶೇಷವೆಂದರೆ ಹಸೆಯಲ್ಲಿ ಬಳಸುವ ಬಣ್ಣಗಳೆಲ್ಲವೂ ಅಪ್ಪಟ ನೈಸರ್ಗಿಕ ಬಣ್ಣಗಳು. ಕೆಮ್ಮಣ್ಣನ್ನೇ ಪ್ರಮುಖವಾಗಿ ಬಳಸಿದರೆ ಅದು ಕೆಂಪು ಹಸೆ, ಇದ್ದಿಲನ್ನು ಬಳಸಿದರೆ ಅದು ಕಪ್ಪು ಹಸೆ, ಅಕ್ಕಿ ಹಿಟ್ಟನ್ನು ಬಳಸಿದರೆ ಅದು ಬಿಳಿ ಹಸೆ. ಪೂರ್ವಜರ ಶೈಲಿಯನ್ನು ಅನುಸರಿಸುತ್ತಾ ಒಂದೊಂದು ಕುಟುಂಬದವರು ಒಂದೊಂದು ಬಣ್ಣದ ಹಸೆಯನ್ನು ರಚಿಸುತ್ತಾರೆ. ಇವುಗಳ ಜೊತೆಗೆ ಅರಿಶಿಣ, ಗುರಿಗೆಕಾಯಿ, ಸುಣ್ಣ, ದಾಳಿಂಬೆ ಸಿಪ್ಪೆಗಳನ್ನು ಬಳಸಿ ಚಿತ್ರ ರಚಿಸುತ್ತಾರೆ. ಬಣ್ಣವನ್ನು ತಯಾರಿಸಲು ದಾಳಿಂಬೆ ಹಣ್ಣಿನ ಸಿಪ್ಪೆಯನ್ನು ಒಣಗಿಸಿ ಎರಡು ಮೂರು ದಿನಗಳ ಕಾಲ ನೀರಿನಲ್ಲಿ ಕೊಳೆಸಲಾಗುತ್ತದೆ. ನಂತರ ಕೊಳೆತ ಸಿಪ್ಪೆಯನ್ನು ಚೆನ್ನಾಗಿ ಜಜ್ಜಿ ಪುಡಿ ಮಾಡಿದರೆ ಹಳದಿ ಬಣ್ಣ ದೊರೆಯುತ್ತದೆ. ಅದೇ ರೀತಿ ಗುರಿಗೆಕಾಯಿಯನ್ನು ಒಣಗಿಸಿ ಪುಡಿ ಮಾಡಿದರೆ ಕಪ್ಪು ಬಣ್ಣ ದೊರೆಯುತ್ತದೆ. ಬಿಳಿ ಬಣ್ಣವನ್ನು ಸುಣ್ಣದಿಂದಲೂ ತಯಾರಿಸಬಹುದು ಅಥವಾ ಅಕ್ಕಿ ಹಿಟ್ಟನ್ನು ನೀರಿನಲ್ಲಿ ನೆನೆಸಿಯಾದರೂ ತಯಾರಿಸಬಹುದು. ಚಿತ್ರ ಬಿಡಿಸುವ ಕುಂಚವೂ ಸಹ ಭತ್ತದ ತೆನೆಯಾಗಿತ್ತೆಂದು ಹಿರಿಯರು ನೆನಪಿಸಿಕೊಳ್ಳುತ್ತಾರೆ. ನೈಸರ್ಗಿಕ ಬಣ್ಣಗಳು ಹೆಚ್ಚು ದಿನ ಉಳಿಯದ ಕಾರಣ ಈಗ ಮಾರುಕಟ್ಟೆಯಲ್ಲಿ ಸುಲಭವಾಗಿ ಸಿಗುವ ರಾಸಾಯನಿಕಗಳನ್ನು ಬಳಸುತ್ತಾರೆ. ಹಸೆಯನ್ನು ಒಮ್ಮೆ ಸೂಕ್ಷ್ಮವಾಗಿ ಗಮನಿಸಿದರೆ ರೇಖಾಗಣಿತದ ಮೂಲಗಳಾದ ವೃತ್ತ, ತ್ರಿಕೋನ, ಚೌಕ ಹಾಗೂ ಲಂಬಗಳನ್ನೇ ಬಳಸಿ ತಮ್ಮ ದಿನನಿತ್ಯದ ಜೀವನವನ್ನು ಗೋಡೆಯಲ್ಲಿ ಬಿತ್ತುತ್ತಾರೆ. ತ್ರಿಕೋನಾಕಾರದ ಮನುಷ್ಯರು, ಚೌಕಾಕಾರದ ಬೆಕ್ಕುಗಳು ಈ ಕಲೆಯ ವಿಶೇಷಗಳು. ಹಸೆ ಚಿತ್ರದ ವಸ್ತು ಕೃಷಿ ಪ್ರಧಾನವಾಗಿರುವುದು ಈ ಕಲೆಯ ವಿಶೇಷ. ರೈತಾಪಿಗಳು ತಮ್ಮ ದಿನನಿತ್ಯದ ಜೀವನದಲ್ಲಿ ಕಾಣುವುದನ್ನೇ ಗೋಡೆಯ ಮೇಲೆ ಬರೆಯುತ್ತಾರೆ. ಕೆಲಸದಲ್ಲಿ ಮೈಮರೆತ ಮನುಷ್ಯರು, ನಾಯಿ, ಬೆಕ್ಕು, ಹುಲ್ಲಿನ ಗುಣಬೆ, ತೆಂಗಿನ ಮರ, ಶಿಕಾರಿ ದೃಶ್ಯ, ಬೆಟ್ಟ, ಗುಡ್ಡ, ಹಕ್ಕಿಗಳು, ಭತ್ತವನ್ನು ಕುಟ್ಟುವುದು, ಮರ ಹತ್ತುವುದು, ಮದುವೆ ಮನೆಯ ಸಂಭ್ರಮ, ವಧುವರರು, ಹೀಗೆ ತಮ್ಮ ಬದುಕನ್ನು, ತಮ್ಮ ಸಂಸ್ಕೃತಿಯನ್ನು ಸರಳವಾದ ರೇಖೆಗಳಲ್ಲಿ ಚಿತ್ರಿಸಿಡುತ್ತಾರೆ. ಹೆಚ್ಚಾಗಿ ವಾರ್ಲಿ ಚಿತ್ರಕ್ಕೂ ಮತ್ತು ಹಸೆ ಚಿತ್ರಕ್ಕೂ ಹೋಲಿಕೆಗಳನ್ನು ಗುರುತಿಸ್ತಾರೆ. ವಾರ್ಲಿ ಚಿತ್ರದಲ್ಲಿ ಅವು ಹೆಚ್ಚಾಗಿ ಅವು ಕೃಷಿ ಪ್ರಧಾನವಾದ ಚಿತ್ರಗಳೇ ಮತ್ತು ಅವು ಹೆಚ್ಚಾಗಿ ಮನುಷ್ಯರು, ಮರ ಮತ್ತು ಪ್ರಾಣಿಗಳು ಇವು ಹೆಚ್ಚಾಗಿರ್ತವೆ. ಮತ್ತು ಕಹಳೆಯನ್ನು ನಡುವೆ ಇಟ್ಟು ಅದನ್ನು ಒಂದು ಹಬ್ಬವಾಗಿ ಆಚರಿಸೋವಂಥದ್ದು, ನೃತ್ಯ ಹೆಚ್ಚಾಗಿ ಕಾಣೋವಂಥದ್ದು ವಾರ್ಲಿಯಲ್ಲಿ ನಾವು ನೋಡೋವಂಥ ಚಿತ್ರಗಳು. ಹಸೆ ಚಿತ್ರದಲ್ಲಿ ಹೆಚ್ಚಾಗಿ ಹೋಲಿಕೆ ಇದ್ದರೂ ಅಂದರೆ ಚಿತ್ರ ರಚನೆಯಲ್ಲಿ ಅಂದರೆ ತ್ರಿಕೋನದಿಂದ ಮಾಡ್ತಕ್ಕಂಥ ಮನುಷ್ಯರು ಮತ್ತು ಜಾಮೆಟ್ರಿಕಲ್ ಶೇಪ್ಸಲ್ಲಿ ಉಂಟಾಗೋಂಥ ಚಿತ್ರಗಳಿದ್ದರೂ ಇದರಲ್ಲಿ ನಾವು ಡಿಸೈನ್ ಅಂತಂದರೆ ಡೆಕೋರೇಟಿವ್ ಆಗಿ ಇದನ್ನು ಹೆಚ್ಚು ನೋಡ್ಬೋದು. ಈ ಚಿತ್ರಗಳೆಲ್ಲವೂ ಹೆಣ್ಣು ಮಕ್ಕಳ ಕಲ್ಪನೆಯ ಸಾಕಾರ.
ರೈತ ಹೆಂಗಸರು ತಮ್ಮ ಬಿಡುವಿನ ವೇಳೆಯಲ್ಲಿ ಹಸೆಯ ಮೂಲಕ ಮನೆಯ ಅಂದ ಹೆಚ್ಚಿಸುವುದಲ್ಲದೆ ಆದಾಯವನ್ನು ಗಳಿಸುತ್ತಾರೆ. ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸವಿಲ್ಲದ ಕಾಲದಿಂದಲೂ ಈ ಹಸೆ ಚಿತ್ರ, ಶೋಭಾನೆ ಹಾಡುಗಳಂತಹ ಕಲಾಪ್ರಕಾರಗಳು ತಮ್ಮ ಅಭಿವ್ಯಕ್ತಿ ಮಾಧ್ಯಮವಾಗಿತ್ತು ಎಂದು ರಾಷ್ಟ್ರ ಪ್ರಶಸ್ತಿ ವಿಜೇತ ಹಸೆ ಕಲಾವಿದೆ ಗೌರಮ್ಮ ತಿಳಿಸುತ್ತಾರೆ. ಹಸೆ ಬರೆಯೋದ್ರಿಂದ ನಮ್ಮ ಅಜ್ಜಿಯಿಂದ ನಮ್ಮ ತಾಯಿಗೆ ಬಂದಿರೋದು, ತಾಯಿಯಿಂದ ನಾವೀಗ ನಮ್ಮನೆಯಲ್ಲಿ ನಾವು ಅಕ್ಕ ತಂಗಿರು 5 ಜನ, 5 ಜನ 3 ಜನ ಈ ಕೆಲಸ ಮಾಡ್ತೀವಿ, ಇನ್ನಿಬ್ಬರು ಅದನ್ನ ಆಗಲ್ಲ ಅವ್ರಿಗೆ ಮಾಡೋಕ್ಕೆ. ನಾನು ಶುರು ಮಾಡಿದ್ದಾಗಿಂದ ನನ್ನಿಂದ ಸುಮಾರು ಜನಕ್ಕೆ ಟ್ರೈನಿಂಗ್ ಕೊಟ್ಟೆ, ಆದರೂ ಯಾರು ಕೆಲವೇ ಜನ ಒಂದಿಷ್ಟು ಮಾಡಿದ್ರು, ಕೆಲವು ಜನ ಅದ್ರ ಬಗ್ಗೆ ಇಂಟ್ರೆಸ್ಟೇ ತೋರಿಸಿಲ್ಲ. ಸಣ್ಣ ಕೆಲಸ ಮಾಡೋಕ್ಕಾಗೋದಿಲ್ಲ, ಅದನ್ನ ಯಾಕೆ ಮಾಡಬೇಕು, ಅದರಿಂದ ಏನು ಲಾಭ ಇದೆ ನಮಗೆ ಅಂತ. ನನಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಬಂತು ಅಂದರೆ ಹಂಗಂದ್ರೆ ಒಟ್ಟು ನಾನೇನೋ ಮಾಡ್ತಾ ಇದ್ದೀನಿ, ನನಗೆ ಖುಷಿ ಕೊಡ್ತೈತಂದರೆ ನಾನು ಮಾಡಲೇಬೇಕು ಅನ್ನೋ ಹಠ ಹೊತ್ತು ಅದನ್ನು ಮಾಡಿದ್ದೆ. ಆ ಮಾಡಿದ್ದಕ್ಕೆ ಅದು ಸರ್ಕಾರನೂ ಗುರುತಿತ್ತು, ಒಂದು ಸಣ್ಣದ ದೊಡ್ಡದ ಒಂದು ಪ್ರಶಸ್ತಿನೂ ಕೊಟ್ಟು ತಗೊಂಡೆ. ಮತ್ತು ಅದರಿಂದ ಮತ್ತು ನನಗೆ ಇನ್ನೂ ಹೆಚ್ಚೆಚ್ಚಿಂದು ಮಾಡಬೇಕನ್ನೋ ಕುತೂಹಲ ಶುರುವಾಯಿತು. ಆದರೆ ಈ ವೈಶಾಲ್ಯತೆ ಕ್ರಮೇಣ ಕ್ಷೀಣಿಸುತ್ತಾ ಬಂದು ಈಗ ಹಸೆ ಚಿತ್ರದ ಪರಿಣಿತಿ ಉಳ್ಳವರೇ ಕಡಿಮೆಯಾಗಿರುವುದು ಬೇಸರದ ಸಂಗತಿ. ಮುಂದಿನ ಪೀಳಿಗೆಯವರು ಸಹಿತ ಕಲೆಯನ್ನು ಕಲಿಯಲು ಆಸಕ್ತಿ ತೋರದೇ ಇರುವುದು ಚಿಂತಿಸುವ ವಿಷಯ. ಇನ್ನೂ ಒಂದಷ್ಟು ಜನರಲ್ಲಂತೂ ಇಂತಹ ಕಲೆಗಳು ಕೇವಲ ಹಳ್ಳಿಗಳ ಅನಕ್ಷರಸ್ಥರಿಗೆ ಮಾತ್ರ ಎಂಬ ಧೋರಣೆ ಇದೆ. 80ರ ದಶಕದಿಂದೀಚೆ ಜನರು ಪೇಟೆ ಕಡೆ ಮುಖ ಮಾಡಲು ಪ್ರಾರಂಭವಾದಾಗ ಕೂಡು ಕುಟುಂಬಗಳು ವಿಭಜನೆಯಾಗಿ ಮಣ್ಣಿನ ಸ್ಥಾನವನ್ನು ಸಿಮೆಂಟು ಆವರಿಸಿಕೊಂಡು ಹಸೆಗೆ ಗೋಡೆ ಇಲ್ಲದಂತಾಯಿತು. ಬದಲಾವಣೆ ಜಗದ ನಿಯಮವೆಂದಂತೆ ಗೋಡೆಗಳಿಗೆ ಮಾತ್ರ ಸೀಮಿತವಾಗಿದ್ದ ಹಸೆ ಈಗ ಹೊಸಬರ ಆಸಕ್ತಿಯಿಂದ ಕ್ಯಾನ್ವಾಸುಗಳಿಗೆ ಬಂದಿದೆ. ಹೊಸ ವಸ್ತ್ರಗಳ ಮೇಲೆ ಮೂಡುತ್ತಿದೆ, ಅಲಂಕಾರಿಕ ವಸ್ತುಗಳಲ್ಲಿ ಮೂಡುತ್ತಿದೆ. ಪೇಟೆಯ ಹೋಟೆಲ್ಗಳಲ್ಲಿ, ರಸ್ತೆಗಳಲ್ಲಿ, ಮೆಟ್ರೋ ಕಂಬಗಳ ಮೇಲೆ ರಾರಾಜಿಸುತ್ತಿದೆ. ಪಟ್ಟಣಗಳಲ್ಲಿ ಒಳಾಂಗಣ ವಿನ್ಯಾಸಕ್ಕಾಗಿ ಬಹಳ ಬೇಡಿಕೆ ಇದ್ದರೂ ಸಹ ಹಸೆ ಕಲಾವಿದರ ಸಂವಹನ ವೈಫಲ್ಯ ಹಾಗೂ ಮಾರುಕಟ್ಟೆಯ ತಿಳಿವಿನ ಕೊರತೆಯಿಂದ ಆ ನಿರೀಕ್ಷೆಯನ್ನು ಪೂರೈಸಲಾಗುತ್ತಿಲ್ಲ. ಇಂತಹ ಕಲಾವಿದರಿಗೆ ಸೂಕ್ತ ಮಾರುಕಟ್ಟೆಯನ್ನು ಒದಗಿಸುವ ಜವಾಬ್ದಾರಿ ಸರ್ಕಾರದ್ದು. ಇದೇ ಪ್ರಯತ್ನ ಇನ್ನಷ್ಟು ಗಾಢವಾಗಿ ಮುಂದುವರೆದರೆ ಈ ಅತ್ಯುನ್ನತ ಕಲೆ ಮಿನುಗುತ್ತದೆ, ಕಲಾವಿದರ ತುಟಿಯಲ್ಲಿ ನಗುವಿನ ಚಿತ್ತಾರ ಮೂಡುತ್ತದೆ. ಬಣ್ಣದ ಮೇಲ ಕಟ್ಟೆ ಸಣ್ಣ ಸಾಗರದ ಸುಳಿಬಾಳೆ, ಸಣ್ಣ ಸಾಗರದ ಸುಳಿಬಾಳೆ, ಸಣ್ಣನೆ ಸಾಗರದ ಸುಳಿಬಾಳೆ, ಶಿವ ಪಾರ್ವತಿಯಲಿ ತಂದಿರಿ ತಮ್ಮ ಸತಿಯೋಳ, ಎಲಿ ತಂದಿರಿ ತಮ್ಮ ಸತಿಯೋಳ, ಎಲ್ಲಿ ತರುವರೆ ತಮ್ಮ ಸತಿಯೋಳು, ಸಮುದ್ರದ ಬೆಲೆ ಮೇಲೆ ತೊಂದರಗೇಣಿ, ಬೆಲೆ ಮೇಲೆ ತೊಂದರಗೇಣಿ, ಬೆಲೆ ಮೇಲೆ ತೊಂದರಗೇ, ನಟ್ಟೆ ಮಗಳೇ ಸದ್ರೆ ದೊಂಗಲನೆ ಗೆಲ ಬಂದೆ, ಮುದ್ರೆ ದೊಂಗಲನೆ ಗೆಲ ಬಂದೆ, ಅಣ್ಣಡಿಕೆ ಚಾಪರ ಅಣ್ಣಗಾವಕೆ ಕನ್ನೆಗದ ತಮ್ಮ ಬಳುದಾರೆ, ಕನ್ನೆಗದ ತಮ್ಮ ಬಳುದಾರೆ, ಕನ್ನೆಯಾಗೆದು ತಮ್ಮ ಬಳದು.